ಮುಗಳಗೋಡು ಪಟ್ಟಣದ ವಾರ್ಡ್ ಸಂಖ್ಯೆ 14ರಲ್ಲಿ ಶ್ರೀ ಬಬಲಾದಿ ಸದಾಶಿವ ಹಾಗೂ ಚಂದ್ರವ್ವ ತಾಯಿ ದೇವಿಯ ಜಾತ್ರಾ ಮಹೋತ್ಸವದ ನಿಮಿತ್ತ ರೊಟ್ಟಿ ಜಾತ್ರೆ ವಿಜೃಂಭಣೆಯಿಂದ ಜರುಗಿತು. ಮುಗಳಗೋಡು ಪಟ್ಟಣದ ವಾರ್ಡ್ ಸಂಖ್ಯೆ 14ರಲ್ಲಿ ಶ್ರೀ ಬಬಲಾದಿ ಸದಾಶಿವ ಮತ್ತು ಚಂದ್ರವ ತಾಯಿ ದೇವಿಯ ಜಾತ್ರಾ ಮಹೋತ್ಸವದ ನಿಮಿತ್ತ ವಿಜೃಂಭಿಸಿದ ರೊಟ್ಟಿ ಜಾತ್ರೆ. ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಮಂಡ ಮುಸಲನ ಗಂಡ, ಕೊಲ್ಹಾಪುರ ಮಹಾಲಕ್ಷ್ಮಿ ಗಂಡ ಎಂದು ಪ್ರಸಿದ್ಧಿಯಾಗಿರುವ ಸುಕ್ಷೇತ್ರ ಬಬಲಾದಿ ಸದಾಶಿವ ಅಜ್ಜನವರ ಮಹಿಮೆ ಅಪಾರವಾದದ್ದು. ತಮ್ಮ ಅಗಮ್ಯವಾದ ಜ್ಞಾನ ಶಕ್ತಿಯಿಂದ ಕಾಲಜ್ಞಾನ ಎಂಬ ಗ್ರಂಥವನ್ನು ರಚಿಸಿದ ಮಹಾಮಹಿಮರು. ಬಬಲಾದಿ ಅಜ್ಜನವರು ಬರೆದಿಟ್ಟಿರುವ ಕಾಲದ ಗ್ರಂಥದಲ್ಲಿ ಉಲ್ಲೇಖವಾಗಿರುವಂತೆ ಭವಿಷ್ಯತ್ ಮತ್ತು ವರ್ತಮಾನ ಕಾಲದಲ್ಲಿ ಘಟನೆಗಳು ಜರುಗುತ್ತಿವೆ. ಇಂತಹ ಘನ ಮಹಿಮರು ಬಬಲಾದಿಯ ಸದಾಶಿವ ಅಜ್ಜನವರು. ರಾಯಬಾಗ್ ತಾಲೂಕಿನ ಮುಗಳಕೋಡ ಪಟ್ಟಣದ ವಾರ್ಡ್ ಸಂಖ್ಯೆ 14ರ ಗುಡಿತೋಟದ ಬಬಲಾದಿ ಶ್ರೀ ಸದಾಶಿವ ಅಜ್ಜನವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ರೊಟ್ಟಿ ಜಾತ್ರೆಯು ನೋಡಲು ತೋಟದ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಪ್ರಾರಂಭವಾದ ರೊಟ್ಟಿ ಬುತ್ತಿ ಜಾತ್ರೆಯನ್ನು ಸಸಾಲಟ್ಟಿ ಗ್ರಾಮದ ಕಾಶಿಲಿಂಗೇಶ್ವರ ಮಠದ ಪೂಜ್ಯರಾದ ಸದಾಶಿವ ಹುಗೇರಿಯವರ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು.
ಈ ಸಂದರ್ಭದಲ್ಲಿ ಮುತೈದೆಯರು ಮತ್ತು ಕಿಶೋರಿಯರು ರೊಟ್ಟಿ ಬುತ್ತಿಯನ್ನ ಹೊತ್ತುಕೊಂಡು ಹೆಜ್ಜೆ ಹಾಕಿದರೆ ಶರಣರು ವಾದ್ಯ ಪರಿಕರಗಳನ್ನ ನುಡಿಸುತ್ತಾ ಓಂ ನಮ ಶಿವಾಯ ಎಂಬ ಓಂಕಾರ ನಾಮವನ್ನು ಸ್ತುತಿಸುತ್ತಾ ಸಾಗುತ್ತಿದ್ದರು. ಭಕ್ತರು ಸಿಡಿಬದ್ದು ಸಿಡಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು. ಮೆರವಣಿಗೆಯು ದೇವಸ್ಥಾನವನ್ನು ತಲುಪಿದ ಬಳಿಕ ಶ್ರೀ ಸದಾಶಿವ ಅಜ್ಜನವರ ಮತ್ತು ಚಂದ್ರವ್ವ ತಾಯಿಯವರ ಗದ್ದುಗೆಗೆ ಭಕ್ತಿಪೂರ್ಣವಾದ ನಮನಗಳನ್ನು ಸಲ್ಲಿಸಿ ಪುನೀತರಾದ್ರು. ರಾತ್ರಿ ಶಿವ ಭಜನೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ಸಾಗಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಭೀಮಪ್ಪ ಉಗಾರ್, ಕಮಿಟಿಯವರಾದ ಚಂದು ಹೊಸಪೇಟಿ, ಲಖನ್ ಹೊಸಪೇಟಿ, ಹನುಮಂತ್ ಹೊಸಪೇಟಿ, ಮಲ್ಲಪ್ಪ ಆಸಂಗಿ, ಈರಪ್ಪ ಉಗಾರ್, ಅಶೋಕ್ ಹೊಸಪೇಟಿ, ಮಹಾದೇವ್ ಹೊಸಪೇಟಿ, ಬಸಪ್ಪ ಉಗಾರ್, ಕೃಷ್ಣಕುಮಾರ್ ಆಸಂಗಿ, ಶಿವರಾಜ್ ಹೊಸಪೇಟಿ, ವಿಠಲ್ ಯಬರಟ್ಟಿ ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಬೆಳಗಿನ ಜಾವ ಡಾಕ್ಟರ್ ಬಸವರಾಜ್ ಹೊಸಪೇಟಿಯವರ ಗೆಳೆಯರ ಬಳಗದ ವತಿಯಿಂದ ಸಂಭ್ರಮದ ಹೋಳಿ ಹುಣ್ಣಿಮೆಯನ್ನ ಆಚರಿಸಲಾಯಿತು. ಚಿದಾನಂದ್ ಐಹೊಳೆ, ಸತ್ಯಂ ನ್ಯೂಸ್, ರಾಯಬಾಗ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.